ನಿಮ್ಮ ಪಲ್ಲವಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಮ್ಮ ಚಾನೆಲ್ ಅಲ್ಲಿ ಬ್ಯೂಟಿ ಫ್ಯಾಷನ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಸೋ ಹೊಸದಾಗಿ ನಮ್ಮ ಚಾನೆಲ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ರೆಡಿ ಇಂಟರ್ ನೋಡಿ ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ನಾನು ಇವತ್ತು ಯಾವ ವಿಡಿಯೋ ಶೇರ್ ಮಾಡ್ತಾ ಇದೀನಿ ಅಂತ, ನಾನು ಇವತ್ತು ಸ್ವಲ್ಪ ಡಿಫರೆಂಟ್ ಆಗಿ ವಿಡಿಯೋ ಶೇರ್ ಮಾಡ್ತಾ ಇದೀನಿ. ನಾನು ಕಸ ಅಂತ ಬಿಸಾಡೋ ವಸ್ತುನ ಉಪಯೋಗಿಸ್ಕೊಂಡು ಇವತ್ತು ಚಾರ್ಕೋಲ್ ಪೌಡರ್ನ ಯಾವ ರೀತಿಯಾಗಿ ಮನೆಯಲ್ಲೇ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀನಿ. ನ್ಯಾಚುರಲ್ ಚಾರ್ಕೋಲ್ ಪೌಡರ್ ನನಗೆ ತುಂಬಾ ಅದರಿಂದ ಹಿಂದೆ ಕೆಲವು ಜನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ಅಕ್ಕ ಮನೆಯಲ್ಲೇ ಯಾವ ರೀತಿಯಾಗಿ ಚಾರ್ಕೋಲ್ ಪೌಡರ್ ರೆಡಿ ಮಾಡೋದು ಹೇಳಿ ಅಂತ. ಸೋ ಫೈನಲಿ ನಾನು ಇವತ್ತು ಮನೆಯಲ್ಲೇ ಕೂತ್ಕೊಂಡು ನ್ಯಾಚುರಲ್ ಕೆಮಿಕಲ್ ಫ್ರೀ ಇರುವಂತ ಚಾರ್ಕೋಲ್ ಪೌಡರ್ನ ಯಾವ ರೀತಿಯಾಗಿ ರೆಡಿ ಮಾಡೋದು, ಪ್ಯಾಕ್ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದೀನಿ. ಹೀಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತು ನಾನು ಶೇರ್ ಮಾಡ್ತಿರೋಂತ ಈ ವಸ್ತು ಕಸ ಅಂತ ಬಿಸಾಡೋ ವಸ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಹೀಗಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಟೈಮ್ ವೇಸ್ಟ್ ಮಾಡದೆ, ತಡ ಮಾಡದೆ ಚಾರ್ಕೋಲ್ ಪೌಡರ್ನ ಯಾವ ರೀತಿಯಾಗಿ ರೆಡಿ ಮಾಡೋದು, ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಯಾವ ರೀತಿಯಾಗಿ ಸ್ಟೋರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಚಾರ್ಕೋಲ್ ಪೌಡರ್ ರೆಡಿ ಮಾಡೋಕ್ಕೋಸ್ಕರ ನಾನು ಇವತ್ತು ತೆಂಗಿನ ಚಿಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ತೆಂಗಿನ ಚಿಪ್ಪನ್ನ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಚಾರ್ಕೋಲ್ ಪೌಡರ್ನ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು. ಕಸ ಅಂತ ಬಿಸಾಡೋಕೆ ಹೋಗ್ಬಿಡಿ, ತುಂಬಾ ಯೂಸ್ ಆಗುತ್ತೆ. ಚಾರ್ಕೋಲ್ ಪೌಡರ್ ರೆಡಿ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಮೊದಲು ಸ್ಟೋವ್ನ ಆನ್ ಮಾಡಿ, ಸ್ಟೋವ್ ಆನ್ ಮಾಡಿದ ನಂತರ ತೆಂಗಿನ ಚಿಪ್ಪನ್ನು ಈ ರೀತಿಯಾಗಿ ಇಟ್ಟು 1 ನಿಮಿಷ ಕಾಲ ಹಾಗೆ ಬಿಡಿ. ಈ ರೀತಿಯಾಗಿ ಸುಡೋಕೆ ಸ್ಟಾರ್ಟ್ ಆಗುತ್ತೆ. 1 ನಿಮಿಷ ಆದ ನಂತರ ಐರನ್ ಕಡಾಯಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಐರನ್ ಕಡಾಯಿಗೆ ಶಿಫ್ಟ್ ಮಾಡಿದ ನಂತರ ಚೆನ್ನಾಗಿ ಸುಡೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಸ್ಟೋವ್ ಮೇಲೆ ಜಸ್ಟ್ 1 ನಿಮಿಷ ಕಾಲ ಇಡಿ, ಇದಕ್ಕಿಂತ ಹೆಚ್ಚಾಗಿ ಇಡೋಕೆ ಹೋಗಬೇಡಿ. ಸೊ 1 ನಿಮಿಷ ಆದ ನಂತರ ಈ ರೀತಿಯಾಗಿ ಐರನ್ ಕಡಾಯಿಗೆ ಶಿಫ್ಟ್ ಮಾಡಿದ ನಂತರ ಚೆನ್ನಾಗಿ ಬರ್ನ್ ಆಗುತ್ತೆ, ಸುಡುತ್ತೆ ನೋಡ್ಬೋದು. ಈ ರೀತಿಯಾಗಿ 1-5 ನಿಮಿಷ ಆದ ನಂತರ ಚೆನ್ನಾಗಿ ಸುಡುತ್ತೆ, ಬರ್ನ್ ಆಗುತ್ತೆ. ಬರ್ನ್ ಆದ ನಂತರ ಇದನ್ನು ಕಂಪ್ಲೀಟ್ಲಿ ಕೂಲ್ ಆಗೋಗ್ಬಿಡಿ. ಸೊ ಕಂಪ್ಲೀಟ್ಲಿ ಕೂಲ್ ಆದ ನಂತರ ಈ ರೀತಿಯಾಗಿ ರೆಡಿ ಆಗುತ್ತೆ ನೋಡ್ಬೋದು. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಪೌಡರ್ ಮಾಡ್ತಾ ಇದ್ದೀನಿ. ಪೌಡರ್ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ ಕುಟ್ಕೊಳ್ತಾ ಇದ್ದೀನಿ. ನೀವೇನು ಮಾಡ್ಕೊಳ್ಳಿ, ಒಂದು ಮಿಕ್ಸಿ ಗ್ರೈಂಡ್ ಹಾಕ್ಬಿಟ್ಟು ಚೆನ್ನಾಗಿ ಪೌಡರ್ನ ರೆಡಿ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ. ಮ್ಯಾಶ್ ಮಾಡಿದ ನಂತರ ಪೌಡರ್ ರೆಡಿ ಆಗುತ್ತೆ. ಬಟ್ ಈ ಪೌಡರ್ನ ನಾನಿಲ್ಲಿ ಸ್ಟ್ರೈನರಿಂದ ಸ್ಟ್ರೈನ್ ಮಾಡಿಕೊಂಡು ಸಪ್ರೇಟ್ ಮಾಡ್ತಾ ಇದ್ದೀನಿ. ಸ್ಟ್ರೈನರಿಂದ ಸಪ್ರೇಟ್ ಮಾಡೋದ್ರಿಂದ ಸ್ಮೂತಾಗಿ ಒಂದು ಪೌಡರ್ ಸಿಗುತ್ತೆ ನಮಗೆ. ಸೊ ಈ ರೀತಿಯಾಗಿ ನಾನು ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪೌಡರ್ನ ಏನು ಮಾಡ್ತಾ ಇದ್ದೀನಿ, ಈ ರೀತಿ ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಈ ಪೌಡರ್ನ ನೀವು 1 ಮಂತ್ವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ನ್ಯಾಚುರಲ್ ಚಾರ್ಕೋಲ್ ಪೌಡರ್, ತೆಂಗಿನ ಚಿಪ್ಪನ ಕಸ ಅಂತ ಬಿಸಾಡೋಕೆ ಹೋಗ್ಬಿಡಿ. ಆರಾಮಾಗಿ ನೀವೇ ನಿಮ್ಮ ಕೈಯಾರೆ ಚಾರ್ಕೋಲ್ ಪೌಡರ್ನ ರೆಡಿ ಮಾಡ್ಕೊಳ್ಬೋದು. ತುಂಬ ಸಿಂಪಲಾಗಿ ರೆಡಿ ಆಗುತ್ತೆ. ಸೊ ಇವತ್ತಿಂದ ನೀವು ತೆಂಗಿನ ಚಿಪ್ಪನ ಕಸ ಅಂತ ಬಿಸಾಡೋಕೆ ಹೋಗ್ಬೇಡಿ, ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಈ ಪೌಡರ್ನ ಯೂಸ್ ಮಾಡಿಕೊಂಡು ನಾನು ಇವತ್ತೊಂದೊಳ್ಳೆ ಫೇಸ್ ಪ್ಯಾಕ್ನ ಶೇರ್ ಮಾಡ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋ ಚಾರ್ಕೋಲ್ ಪೌಡರ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ಸ್ಕಿನ್ ಗ್ಲೋಯಿಂಗ್, ಬ್ರೈಟ್ನಿಂಗ್, ಸ್ಕಿನ್ ಲೈಟ್ನಿಂಗ್, ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ನ ಶೇರ್ ಮಾಡ್ತಾ ಇದ್ದೀನಿ. ಫೇಸ್ ಪ್ಯಾಕ್ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಒಂದು ಬೌಲ್ಗೆ ರೆಡಿ ಮಾಡ್ಕೊಂಡಿರೋ ಚಾರ್ಕೋಲ್ ಪೌಡರ್ನ 1 ಟೇಬಲ್ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟಂತೂ ಎಲ್ಲರ ಮನೆಯಲ್ಲಿ ತುಂಬ ಈಸಿಯಾಗಿ ಸಿಗೋವಂಥ ವಸ್ತು. ನಂತರ ನಾನು ಇದಕ್ಕೆ ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನಿಲ್ಲಿ 1/2 ಟೀಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ತುಂಬ ಕಾಸ್ಟ್ಲಿ ಆಗಿದೆ, ಹೀಗಾಗಿ 1/2 ಟೀಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೂಟ್ ಆಗಲ್ಲ ಅನ್ನೋರು ಸ್ಕಿಪ್ ಮಾಡಿಕೊಂಡು ಟೊಮೆಟೊ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಬೋದು. ಕೊನೆಯದಾಗಿ ನಾನು ಇದಕ್ಕೆ ರೋಸ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ಮೊಸರು ಆ್ಯಡ್ ಮಾಡ್ಕೊಳ್ಬೋದು, ಹಾಲು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ರೋಸ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಚಾರ್ಕೋಲ್ ಮಾಸ್ಕ್ ರೆಡಿ ಆಗುತ್ತೆ ನೋಡ್ಬೋದು. ರೆಡಿ ಮಾಡ್ಕೊಂಡಿರೋ ಚಾರ್ಕೋಲ್ ಮಾಸ್ಕ್ನ ಸ್ಕಿನ್ ಮೇಲೆ ಹಚ್ಚೋಕ್ಕಿಂತ ಮುಂಚೆ ಚೆನ್ನಾಗಿ ಫೇಸ್ನ ವಾಶ್ ಮಾಡಿ ಕ್ಲೀನ್ ಫೇಸ್ ಮೇಲೆ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಕ್ಲೀನ್ ಫೇಸ್ ಮೇಲೆ ಫೇಸ್ ಪ್ಯಾಕ್ ಆಗಲಿ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಳಿ ಅಂತ. ನಾನಿಲ್ಲಿ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ ಇದ್ದರೆ ಬ್ರಷ್ ಯೂಸ್ ಮಾಡಿ, ಇಲ್ಲ ಕೈಯಿಂದ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಚಾರ್ಕೋಲ್ ಮಾಸ್ಕಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ಸ್ ಅಂದರೆ, ಸ್ಕಿನ್ ಮೇಲೆ ತುಂಬ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ನ ಕ್ಲೀನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಮೇಲಿರೋ ಟ್ಯಾನ್ನ ರಿಮೂವ್ ಮಾಡುತ್ತೆ, ಸ್ಕಿನ್ನ ಇನ್ಸ್ಟೆಂಟಾಗಿ ಗ್ಲೋ ಬ್ರೈಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಕಡ್ಲೆಟ್ ಯೂಸ್ ಮಾಡಿದೀವಿ, ಕಡ್ಲೆಟ್ ಒಂದು ನ್ಯಾಚುರಲ್ ಕ್ಲೀನ್ಸರ್ ಥರ ಕೆಲಸ ಮಾಡುತ್ತೆ. ಕಡ್ಲೆಟ್ ಕೂಡ ಅಷ್ಟೇ, ಟ್ಯಾನ್ನ ರಿಮೂವ್ ಮಾಡುತ್ತೆ, ಕಪ್ಪು ಕಲೆಗಳನ್ನ ರಿಡ್ಯೂಸ್ ಮಾಡಿ ಹೆಲ್ದಿ ಸ್ಕಿನ್ ಕೊಡೋಕ್ಕೆ ಸಹಾಯ ಮಾಡುತ್ತೆ. ತುಂಬ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದೆ ಅನ್ನೋರು ಚಾರ್ಕೋಲ್ ಮಾಸ್ಕ್ನ ವೀಕ್ನಲ್ಲಿ 1 ಸಾರಿನಾದರೂ ಅಪ್ಲೈ ಮಾಡ್ಕೊಳ್ಳಿ. ಸ್ಕಿನ್ ಮೇಲಿರೋ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಮಾಸ್ಕ್. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಮಾಸ್ಕ್ ಆಲ್ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಸೆನ್ಸಿಟಿವ್, ಆಯಿಲಿ, ಡ್ರೈ ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಇಷ್ಟೇನೋ ಫೇಸ್ ಮೇಲೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ರಿಸ್ಕ್ ಬೇಡ, 1 ಸಾರಿ ಪ್ಯಾಚ್ ಟೆಸ್ಟ್ ಮಾಡಿ.
ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಕುತ್ತಿಗೆ ಭಾಗ ತುಂಬ ಕಪ್ಪಾಗಿದ್ರೆ ಕುತ್ತಿಗೆ ಭಾಗಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಕೈಕಾಲು ಕಪ್ಪಾಗಿದ್ರೆ ಕೈಕಾಲು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಅಪ್ಲೈ ಮಾಡಿದ ನಂತರ 15 ನಿಮಿಷ ಕಾಲ ಬಿಡಿ. 15 ನಿಮಿಷ ಆದ ನಂತರ ನಾರ್ಮಲ್ ಪ್ಲೇನ್ ವಾಟರಿಂದ ವಾಶ್ ಮಾಡಿ. ವಾಶ್ ಮಾಡಿದ ನಂತರ ಒಂದೊಳ್ಳೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. सो नोड़ कस अंत बिसाड़ वस्तु उपयोगको यी केमिकल फ्री नेचुरल चारकोल पौडर रेडी यीतिया पैक अंत सो इवती कस अंत बिसाड़क होबड़ी रीतिया मनये कुतको नाचुली निम्म कई केमिकल फ्री इंत चारकोल पौडर रेडी पैकन अल्लाई इवत नान शेर पैक आल स्किन टाइप के सूट आगते इशे फेस मेले अल्लाई मुंचे ಒಂದ ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನನಗೆ ಕೆಲವೊಂದು ಜನ ಕೇಳಿದ್ರೆ ಪ್ಯಾಚ್ ಟೆಸ್ಟ್ ಅಂದ್ರೆ ಏನೋ ಕೈ ಎಲ್ಲಿ ಮಾಡೋದು ಅಂತ. ಕೈ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಕುತ್ತಿಗೆ ಭಾಗ ಅಪ್ಲೈ ಮಾಡಿ. ಒಂದು ಅರ್ಧ ಗಂಟೆ ಕಾಲ ಬೇಡಿ. ನಿಮಗೆ ರೆಡ್ನೆಸ್ ಆಗೋದು ಬರ್ನಿಂಗ್ ಆಗೋದು ಸ್ಟಾರ್ಟ್ ಆದ್ರೆ ಸ್ಕಿನ್ ಮೇಲೆ ಅಂದ್ರೆ ಫೇಸ್ ಮೇಲೆ ಅಪ್ಲೈ ಮಾಡಕ್ಕೆ ಹೋಗ್ಬಿಡಿ. ಕೆಲವೊಂದು ಜನರಿಗೆ ನ್ಯಾಚುರಲ್ ವಸ್ತುಗಳು ಸೂಟ್ ಆಗ್ತಾ ಇರಲ್ಲ, ರಿಸ್ಕ್ ಬೇಡ. ಮತ್ತೆ ಚಾರ್ಕೋಲ್ ಪೌಡರ್ ರೆಡಿ ಮಾಡಿಬಿಟ್ಟು 1 ಮಂತ್ ವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು. 1 ಮಂತ್ ವರೆಗೂ ಹಾಳಾಗಲ್ಲ. 1 ಮಂತ್ ಆದ ನಂತರ ಮತ್ತೆ ರೆಡಿ ಮಾಡಿ ಮತ್ತೆ ಯೂಸ್ ಮಾಡ್ಕೊಳ್ಳಿ. ಈ ಪ್ಯಾಕ್ನ ಈ ಪೌಡರ್ನ ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಫೀಡ್‌ಬ್ಯಾಕ್ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚಾರ್ಕೋಲ್ ಪೌಡರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಮನೆಯಲ್ಲೇ ಪೀಲ್ ಆಫ್ ಮಾಸ್ಕ್ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.